ಕಾಂಗ್ರೆಸ್ ದಿಗ್ಗಜರನ್ನ ಕಟ್ ಹಾಕೋದಕ್ಕೆ ಬಿಜೆಪಿ ಪ್ಲಾನ್ ಮಾಡ್ತಾ ಇದೆಯಾ? ಇಲ್ಲಿ ಎಸ್ಪೆಷಲಿ ಡಿಕೆ ಶಿವಕುಮಾರ್ ಹಾಗೇನೇ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ರಣತಂತ್ರವನ್ನ ಹೂಡಿದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ವರುಣ ಹಾಗೇನೇ ಕನಕಪುರದಲ್ಲಿ, ಅಂದ್ರೆ ವರುಣ ಅಂದ್ರೆ ಸಿದ್ದರಾಮಯ್ಯ ಪ್ರತಿನಿಧಿಸುವಂತ ಕ್ಷೇತ್ರ, ಅಂದ್ರೆ ಈಗ ಅಭ್ಯರ್ಥಿಯಾಗಿ ಅವರು ಕಣಕ್ಕೆ ಇಳಿತಾ ಇದ್ದಾರೆ. ನೋಡ್ಬೇಕು ಜನ ಅಲ್ಲಿ ಮನ್ನಣೆ ಕೊಡ್ತಾರಾ ಇಲ್ವಾ ಅಂತ. ಅದಕ್ಕೆ ಈಗ ಬಿಜೆಪಿ ಅವರು ರಣತಂತ್ರವನ್ನ ರೂಪಿಸ್ತಾ ಇರೋದು, ಸ್ಟ್ರಾಂಗ್ ಅಭ್ಯರ್ಥಿಯನ್ನ ಎರಡೂ ಕ್ಷೇತ್ರದಲ್ಲಿ ಹಾಕ್ಬೇಕು ಅಂತ ಹೇಳಿ ಕನಕಪುರದಲ್ಲಿ ಡಿಕೆ ಶಿವಕುಮಾರ್ ಅವರನ್ನ ಕಟ್ ಹಾಕ್ಬೇಕು ಅಂತ ಹೇಳಿ ಪ್ಲಾನ್ ಏನು ಬಿಜೆಪಿದು? ವರುಣಾದಲ್ಲಿ ಲಿಂಗಾಯತ ನಾಯಕ ಸೋಮಣ್ಣ ಅವರನ್ನ ಕಣಕ್ಕಿಳಿಸಬೇಕು ಅಂತ ಹೇಳಿ ಬಿಜೆಪಿ ಒಂದು ಸ್ಟ್ರಾಟಜಿಯನ್ನ ಮಾಡಿದೆ. ಗೋವಿಂದರಾಜನಗರದ ಜೊತೆಗೆ ವರುಣಾದಿಂದ ಕೂಡ ಸೋಮಣ್ಣ ಅವರಿಗೆ ಟಿಕೆಟ್ ನೀಡುತ್ತಾ ಬಿಜೆಪಿ ಎರಡೆರಡು ಕ್ಷೇತ್ರವನ್ನ ಇಲ್ಲಿ ಬಿಜೆಪಿ ಫೈನಲ್ ಮಾಡುತ್ತಾ ನೋಡಬೇಕು. ಇನ್ನು ಸಿದ್ದರಾಮಯ್ಯ ಅವರನ್ನ ಅವರಿಗೆ ಟಫ್ ಫೈಟ್ ಕೊಡಬೇಕು ಅಂತ ಹೇಳಿದ್ರೆ ಸೋಮಣ್ಣ ಅವರನ್ನ ಕಣಕ್ಕಿಳಿಸಬೇಕು. ಇನ್ನು ಕನಕಪುರದಲ್ಲಿ ಡಿಕೆಶಿ ವಿರುದ್ಧವಾಗಿ ತಮ್ಮನ್ನ ತಾವು ಒಕ್ಕಲಿಗ ನಾಯಕ ಅಂತ ಬಿಂಬಿಸ್ಕೊಂಡಿದಾರಲ್ಲ ಅಶೋಕ್, ಹಾಗೇನೆ ಅಶ್ವಥ್, ಯಾರನ್ನು ಕಣಕ್ಕಿಳಿಸ್ತಾರೆ ನೋಡಬೇಕು. ಅವ್ರ ಕ್ಷೇತ್ರದ ಜೊತೆಗೆ ಕನಕಪುರದಲ್ಲೂ ಕೂಡ ಸ್ಪರ್ಧೆ ಮಾಡಿ ಟಾಂಗ್ ಕೊಡೋದಕ್ಕೆ ಬಿಜೆಪಿ ಒಂದು ಸ್ಟ್ರಾಟಜಿಯನ್ನು ರೂಪಿಸಿದೆಯಂತೆ. ಈ ಮೂಲಕ ಒಕ್ಕಲಿಗ ಮತಗಳನ್ನು ಸೆಳೆಯುವಂತ ರಣತಂತ್ರವನ್ನ ಕನಕಪುರದಲ್ಲಿ ಬಿಜೆಪಿ ಮಾಡುತ್ತೆ ಅಂತ ಹೇಳಲಾಗ್ತಾ ಇದೆ. ಬಟ್ ಇದಕ್ಕೆ ಅಶೋಕ್ ಇರ್ಬೋದು ಅಥವಾ ಅಶ್ವಥ್ ನಾರಾಯಣ್ ಒಪ್ಕೊಳ್ತಾರಾ ಅನ್ನೋದನ್ನು ನೋಡ್ಬೇಕಾಗುತ್ತೆ. ಈಗ ಪ್ರತಿನಿಧಿಸ್ತಾ ಇರುವಂತ ಕ್ಷೇತ್ರದ ಜೊತೆಯಲ್ಲಿ ಹೆಚ್ಚುವರಿಯಾಗಿ ಅವ್ರಿಗೊಂದು ಟಾಸ್ಕ್ ಕೊಟ್ಟಂಗ ಆಗುತ್ತೆ. ಬಟ್ ಕನಕಪುರದಲ್ಲಿ ಡಿ ಕೆ ಶಿವಕುಮಾರ್ ಅವರ ಹೋಲ್ಡ್ ಬಗ್ಗೆ ಎರಡು ಮಾತಿಲ್ಲ, ಅನುಮಾನ ಇಲ್ಲ. ಆದ್ರೆ ಒಕ್ಕಲಿಗ ಮತಗಳನ್ನ ಛಿದ್ರಗೊಳಿಸುವಂತ ನಿಟ್ಟಿನಲ್ಲಿ ಕನಕಪುರದಲ್ಲಿ ಬಿಜೆಪಿ ಈ ತರದೊಂದು ಸ್ಟ್ರಾಟಜಿಯನ್ನ ಮಾಡಿದೆ. ಇನ್ನೊಂದು ಕಡೆ ಸಿದ್ದರಾಮಯ್ಯ ಅವರು ಈಗ ಯಾವುದೇ ಗೊಂದಲ ಇಲ್ಲದೆ ಅಥವಾ ಟೆನ್ಷನ್ ಇಲ್ಲದೆ ವರುಣಾದಲ್ಲಿ ಗೆಲ್ತಾರೆ ಅನ್ನೋ ಒಂದು ಪ್ಲಾನ್ ಇರೋದ್ರಿಂದ ಅವ್ರಿಗೆ ಸ್ವಲ್ಪ ಟೆನ್ಷನ್ ಕೊಡಬೇಕು, ಆ ಕ್ಷೇತ್ರಕ್ಕೆ ಅವರನ್ನ ಸೀಮಿತಗೊಳಿಸಬೇಕು, ಕಟ್ ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ಲಿಂಗಾಯತ ಸಮುದಾಯದ ಮುಖಂಡ ಅಂತ ತನ್ನನ್ನು ತಾನು ಗುರುತಿಸ್ಕೊಳ್ತಾ ಇದಾರಲ್ಲ ಸೋಮಣ್ಣ ಅವರು ಹೇಳ್ತಾರಲ್ಲ, ಸೊ ಅವರನ್ನ ಕಣಕ್ಕಿಳಿಸಬೇಕು ಅಂತ ಡಿಸಿಷನ್ಗೆ ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಫೈನಲ್ ಆಗಿ ಅಫಿಷಿಯಲ್ ಪಟ್ಟಿ ಬಂದ ಮೇಲೆ ಗೊತ್ತಾಗುತ್ತೆ. ಹಾಗಾದ್ರೆ ಕಾಂಗ್ರೆಸ್ ದಿಗ್ಗಜರನ್ನ ಕಟ್ ಹಾಕುವಂತ ನಿಟ್ಟಿನಲ್ಲಿ ಬಿಜೆಪಿಯ ಮಾಸ್ಟರ್ ಪ್ಲಾನ್ ಏನು, ಇದು ಯಾವ ತರ ವರ್ಕೌಟ್ ಆಗಬಹುದು ಈ ಸ್ಟ್ರಾಟಜಿ, ಇದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ರೆಡಿ ಇದ್ದಾರೆ ನನ್ನ ಕಲೀಗ್ ಪೃಥ್ವಿರಾಜ್. ಓವರ್ ಟು ಯು ಪೃಥ್ವಿ. ಓಕೆ, ಥ್ಯಾಂಕ್ ಯು ಶರ್ಮಿತಾ. ಈಗ ಆಲ್ರೆಡಿ ನೋಡಿದ್ವಿ ಕಾಂಗ್ರೆಸ್ ನ 166 ಜನರ ಲಿಸ್ಟ್ ಅನೌನ್ಸ್ ಆಗಿದೆ. ಅವರು ಕೂಡ ಸಾಕಷ್ಟು ಲೆಕ್ಕಾಚಾರಗಳನ್ನ ಹಾಕೊಂಡಿದ್ದಾರೆ. ಈಗ ಶಿಕಾರಿಪುರ ಕ್ಷೇತ್ರದಲ್ಲಿ ಟಿಕೆಟ್ ಅನೌನ್ಸ್ ಆಗಿಲ್ಲ, ಬೊಮ್ಮಾಯಿಯವರ ಕ್ಷೇತ್ರದಲ್ಲೂ ಕೂಡ ಟಿಕೆಟ್ ಅನೌನ್ಸ್ ಮಾಡಿಲ್ಲ. ಹೇಗಾದ್ರೂ ಮಾಡಿ ಅವರನ್ನು ಕೂಡ ಕಟ್ಟಿ ಹಾಕುವಂತ ರಣತಂತ್ರ ಇದರಲ್ಲಿ ಯಾವ ರೀತಿಯಾಗಿದೆ ಅಂತ ನೋಡ್ಬೋದು. ಅದರ ಜೊತೆಗೆ ಕಾಂಗ್ರೆಸ್ ನ ಪ್ರಮುಖ ನಾಯಕರು ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷಿಗಳು ಅಂದ್ರೆ ನಮಗ್ ಕಾಣಿಸ್ತಾ ಇರುವಂತದ್ದು ಇಬ್ಬರೇ, ಅದು ಒಂದು ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು. ಇವರಿಬ್ಬರನ್ನ ಕಟ್ಟಿ ಹಾಕಿದ್ರೆ ಒಂದು 25% ನಾವು ಗೆದ್ದಂಗೆ ಅನ್ನುವಂತ ಲೆಕ್ಕಾಚಾರದಲ್ಲಿ ಬಿಜೆಪಿ ಇದೆ. ಅದರಲ್ಲಿ ಪ್ರಮುಖವಾಗಿ ವರ್ಣ ಕ್ಷೇತ್ರ, ಕನಕಪುರ ಕ್ಷೇತ್ರ ಇದೆಯಲ್ಲ, ಈ ಕ್ಷೇತ್ರಗಳಲ್ಲಿ ಒಂದು ಸಿದ್ದರಾಮಯ್ಯನವರ ಹಿಡ್ತಾ ಇದೆ ವರ್ಣ, ಯಾಕೆಂದ್ರೆ ಕಂಟಿನ್ಯೂಸ್ಲಿ ಅವರೇ ಗೆಲ್ಕೊಂಡ್ಬರ್ತಾ ಇರೋದು ಅವ್ರ ಕುಟುಂಬದಲ್ಲಿ. ಇನ್ನ ಕನಕಪುರ ಕ್ಷೇತ್ರ ಕೇಳಂಗೆ ಇಲ್ಲ, ಅದು ಡಿ ಕೆ ಶಿವಕುಮಾರ್ ಅವರ ಭದ್ರಕೋಟೆ ಆಗಿರುವಂಥದ್ದು. 3 ಬಾರಿ ಆಯ್ಕೆ ಆಗಿದ್ದಾರೆ ಕನಕಪುರ ಕ್ಷೇತ್ರದಲ್ಲಿ, ಹಿಂದೆ ಒಂದು 7 ಬಾರಿ ಪಿ ಜಿ ಆರ್ ಸಿಂಧಿಯಾ ಅವರು ಗೆದ್ದಿದ್ರು. ಯಾವ್ಯಾವ ರೀತಿಯಾದಂತ ಲೆಕ್ಕಾಚಾರ ಅಂತ ನೋಡ್ತಾ ಹೋಗೋಣ. ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ರಣತಂತ್ರವನ್ನು ಹೆಣಿತಾ ಇದೆ. ಕೊನೆ ಮೂಮೆಂಟಲ್ಲಿ ಏನು ರಣತಂತ್ರ ಮಾಡಿದ್ರು ವರ್ಕೌಟ್ ಆಗಲ್ಲ. ಬಟ್ ಹೇಗಾದ್ರೂ ಮಾಡಿ ಆ ಒಂದು ಕ್ಷೇತ್ರದಲ್ಲಿ ಬಿಜೆಪಿ ಪೈಪೋಟಿ ಹೊಡ್ಬಿಟ್ಟು ಅವರಿಬ್ಬರಿಗೆ ಏನಾದ್ರೂ ಒಂದು ಸವಾಲನ್ನು ಹಾಕಬೇಕು ಅನ್ನುವಂಥ ಲೆಕ್ಕಾಚಾರ ಇದೆ. ವರ್ಣ ಮತ್ತೆ ಕನಕಪುರದಲ್ಲಿ ಸ್ಟ್ರಾಂಗ್ ಅಭ್ಯರ್ಥಿ ಹಾಕ್ಲಿಕ್ಕೆ ತಂತ್ರವನ್ನ ಎಣಿತಾ ಇದ್ದಾರೆ. ಯಾರು ಆ ಸ್ಟ್ರಾಂಗ್ ಅಭ್ಯರ್ಥಿಗಳೇ ಅನ್ನೋದು ಪ್ರಶ್ನೆ, ಯಾಕೆಂದ್ರೆ ಅವ್ರ ಹೆಸರು ಗೊತ್ತಾದ್ರೇ ಸ್ಟ್ರಾಂಗ್ ಅಂತ ಗೊತ್ತಾಗೋದು. ವರ್ಣದಲ್ಲಿ ಲಿಂಗಾಯತ ನಾಯಕ ಸೋಮಣ್ಣ ಅವರನ್ನ ಕಣಕ್ಕೆ ಇಳಿಸುವಂತ ನಿಟ್ಟಿನಲ್ಲಿ ಲೆಕ್ಕಾಚಾರ ಇದೆ. ವರ್ಣ ಕ್ಷೇತ್ರದ ಬಗ್ಗೆ ನಾವು ನೋಡೋದಾದ್ರೆ ವರ್ಣದಲ್ಲಿ ಸುಮ್ಮನೆ ಸೋಮಣ್ಣ ಅವರು ಸ್ಟ್ರಾಂಗ್ ಅಪ್ಪ ಅವ್ರನ್ನ ನಾವು ಹಾಕ್ಬಿಟ್ರೆ ಗೆದ್ಬಿಡ್ತಾರಾ ಆ ರೀತಿಯಾದಂತ ವಾತಾವರಣ ಅಂತೂ ಇಲ್ಲ. ಬಿಕಾಸ್ ಅಲ್ಲಿ ಲಿಂಗಾಯತ ಸಮುದಾಯದ ಸಾಕಷ್ಟು ಮತದಾರರು ಸಿದ್ದರಾಮಯ್ಯನವರ ಪರವಾಗೂ ಕೂಡ ಇದ್ದಾರೆ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ವರ್ಣ ಕ್ಷೇತ್ರದಲ್ಲಿ ನೋಡೋದಾದ್ರೆ ಅಲ್ಲಿ ವಿಜೇಂದ್ರ ಅವರು ಸಾಕಷ್ಟು ಗ್ರೌಂಡ್ ವರ್ಕ್ ಅನ್ನ ಮಾಡಿದ್ರು 2018 ಎಲೆಕ್ಷನ್ ಅಲ್ಲಿ ಅವ್ರದೇ ಆದಂತ ಹಿಡ್ತಾ ಇದೆ. ಅದರ ಹಿಂದೆ 2013 ಎಲೆಕ್ಷನ್ ಅಲ್ಲಿ ಕೆಜೆಪಿ ಸೆಕೆಂಡ್ ಪ್ಲೇಸ್ ಅಲ್ಲಿ ಇತ್ತು, ಬಿಜೆಪಿಗೆ ಠೇವಣಿನೇ ಇರಲಿಲ್ಲ. ಅಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಮತವನ್ನ ಪಡ್ಕೊಂಡಿದ್ದಂಥವರು ಕಾಪು ಸಿದ್ದಲಿಂಗ ಸ್ವಾಮಿ ಅವರು, ಯಡಿಯೂರಪ್ಪನವರ ಮನೆಯಲ್ಲಿದ್ದಂಥವರು. ಸೊ ಹೀಗಾಗಿ ಇವರಿಬ್ಬರ ಸಹಕಾರ ಇದ್ರೆ ಮಾತ್ರನೇ ಗೆಲ್ಲೋದಿರಲಿ, ಪೈಪೋಟಿ ಕೊಡಕ್ ಸಾಧ್ಯ ಸೋಮಣ್ಣ ಅವರಿಗೆ, ಇಲ್ಲ ಅಂದ್ರೆ ಸಾಧ್ಯನೇ ಇಲ್ಲ. ಸೊ ಹೀಗಾಗಿ ಅವರಿಬ್ಬರ ಬೆಂಬಲ ಇದ್ರೆ ಮಾತ್ರನೇ ಸೋಮಣ್ಣ ಸ್ವಲ್ಪ ಮನ್ಸ್ ಮಾಡ್ಬೋದು. ಈಗ ಆಲ್ರೆಡಿ ಯಾವ ರೀತಿಯಾದಂತ ಟಗ್ ಆಫ್ ವಾರ್ ನಡೀತಾ ಇದೆ ಸೋಮಣ್ಣ ವರ್ಸಸ್ ವಿಜೇಂದ್ರ ಅವರ ನಡುವೆ ಅನ್ನುವಂಥದ್ದನ್ನ ಗಮನಿಸಿದಿರಾ. ನಾ ಗೋವಿಂದರಾಜನಗರದ ಜೊತೆಗೆ ವರ್ಣದಿಂದಲೂ ಕೂಡ ಸ್ಪರ್ಧೆ ಏನಾದ್ರೂ ಮಾಡ್ತಾರ ಕಾದ್ ನೋಡ್ಬೇಕಾಗಿದೆ. ಗೋವಿಂದರಾಜನಗರ ಅಥವಾ ಚಾಮರಾಜನಗರದಲ್ಲಿ ಟಿಕೆಟ್ ಕೊಡಿ ಅಂತ ಕೇಳ್ತಾ ಇದ್ರು ಸೋಮಣ್ಣ ಅವರು. ವರ್ಣ ಬೇಡವೇ ಬೇಡ ಅಪ್ಪ, ಯಾಕೆ ಸುಮ್ಮನೆ ಸಿದ್ದರಾಮಯ್ಯನವ್ರನ್ನ ಎದುರಾಕೊಂಡು ಅದಾದ್ಮೇಲೆ ಬೇರೆ ಬೇರೆ ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಅವರ ತನ್ನ ಮಗನ ರಾಜಕೀಯ ಭವಿಷ್ಯದ ಮೇಲೆ ಕರಿನೆರಳನ್ನ ಬೀರ್ಬೇಕು ಅನ್ನುವಂತ ಒಂದು ಪ್ರಶ್ನೆ ಇತ್ತು. ನೋಡ್ಬೇಕೇನಾಗುತ್ತೆ ಅಂತ. ಸಿದ್ದುಗೆ ಗಟ್ಟಿ ಪೈಪೋಟಿ ನೀಡಿ ಕ್ಷೇತ್ರದಲ್ಲಿ ಕಟ್ಟಿ ಹಾಕುವಂತ ಪ್ಲಾನ್ ಅನ್ನ ಬಿಜೆಪಿ ಮಾಡಿದೆ. ಅದು ಸೋಮಣ್ಣ ನಿಂತುಕೊಂಡರೆ ಮಾತ್ರ ಆಗೋದು.
ನೋಡ್ಬೇಕು ಸೋಮಣ್ಣ ಮನ್ಸ್ ಮಾಡ್ತಾರ ಅಂತ ಬಿ ಎಲ್ ಸಂತೋಷ್ ಆಗಲಿ ಅಥವಾ ಬಿಜೆಪಿ ಹೈಕಮಾಂಡ್ ಏನೇ ಪ್ಲಾನ್ ಮಾಡಲಿ ಇದು ಒಂದ ರೀತಿಯಾಗಿ ಕೊನೆ ಎಲೆಕ್ಷನ್ ಸೋಮಣ್ಣ ಅವರಿಗೂ ಕೂಡ ಸುಮ್ಮನೆ ಯಾಕೆ ಸೋತ್ ಸುಣ್ಣ ಆಗಬೇಕು ಅನ್ನುವಂತ ಪ್ರಶ್ನೆ ಕೂಡ ಅವರಿಗೂ ಇದೆ ಏನು ಮಾಡ್ತಾರೆ ಕಾದ್ ನೋಡಬೇಕಾಗಿದೆ ಇನ್ನ ಕನಕಪುರದಲ್ಲಿ ಡಿಕೆಶಿ ವಿರುದ್ಧ ಅಶೋಕತ್ವ ಅಶ್ವತ್ಥನಾರಾಯಣ ಅವರು ಕಣಕ್ಕೆ ಇಳಿತಾರ ಅಂತ ಒಂದ ಕನಕಪುರದಲ್ಲಿ ನೋಡೋದಾದ್ರೆ ಯಾವಾಗಲೂ 80,000 90,000 ಈ ರೀತಿಯಾಗಿ ಲೀಡ್ ಅಲ್ಲಿ ಗೆದ್ದುಕೊಂಡು ಬಂದಿರೋರು ಡಿಕೆ ಶಿವಕುಮಾರ್ ಅವರು ಅಲ್ಲಿ ಬಿಜೆಪಿ ಅಸ್ತಿತ್ವ ಇದೆಯಾ ಅನ್ನೋದು ಫಸ್ಟ್ ಪ್ರಶ್ನೆ ಟೇಮಣಿ ತಗೊಳ್ಳಕ ಆಗ್ತಾ ಇಲ್ಲ ಬಿಜೆಪಿ ಗಲ್ಲಿ ಗೆಲ್ಲೋದು ಹೋಗ್ಲಿ ಒಂದು ಪೈಪೋಟಿ ಕೊಡೋದು ಹೋಗ್ಲಿ ಇದುವರೆಗೂ ಬಿಜೆಪಿ ಟೇಮಣಿ ಇಲ್ಲ ಅಲ್ಲಿ ಫೈಟ್ ಅಂದ್ರೆ ಜೆಡಿಎಸ್ ವರ್ಸಸ್ ಕಾಂಗ್ರೆಸ್ ನಡುವೆ ಇನ್ನ ಈ ಒಂದು ರಿಸ್ಕ್ ತಗೊಳ್ತಾರ ಅಶೋಕ್ ಮತ್ತೆ ಅಶ್ವತ್ಥನಾರಾಯಣ ಅನ್ನುವಂತ ಪ್ರಶ್ನೆ ಇದೆ ಈಗ ಸದ್ಯಕ್ಕೆ ಅಶ್ವತ್ಥನಾರಾಯಣ ಅವರು ರಾಮನಗರ ಜಿಲ್ಲೆಯ ಉಸ್ತುವಾರಿ ಆಗಿದ್ರು ಒಂದ ಹಿಡಿತ ಇದೆ ಅಂತ ಆದರೂ ಕೂಡ ಅಲ್ಲಿ ನಿಂತ್ಕೊಂಡು ಗೆಲ್ಲುವಂತ ಚಾನ್ಸ್ ಇದೆಯಾ ಅನ್ನುವಂತ ಪ್ರಶ್ನೆ ಇರುತ್ತೆ ಬಿಕಾಸ್ ರಾಜಕೀಯ ಭವಿಷ್ಯವನ್ನ ಕಣ್ಕೊಳ್ತಾ ಇದ್ದಾರೆ ಅಶ್ವತ್ಥನಾರಾಯಣ ಅವರು ಉಪಮುಖ್ಯಮಂತ್ರಿ ಆಗಿದ್ದಂತವರು ಬೇರೆ ಸುಮ್ಮನೆ ಯಾಕೆ ರಿಸ್ಕ್ ತಗೊಳ್ಳೋದು ಅನ್ನುವಂತ ಪ್ರಶ್ನೆ ಅವರಿಗೂ ಕೂಡ ಇರುತ್ತೆ ಬಟ್ ಪ್ರಯೋಗ ಏನಾದರೂ ಮಾಡೋದಾದ್ರೆ ಬಿಜೆಪಿ ಇಂತವರನ್ನ ನಿಲ್ಲಿಸಿದ್ರೆ ಮಾತ್ರನೇ ನಿಜಕ್ಕೂ ಅಚ್ಚರಿ ಫಲಿತಾಂಶನೋ ಒಂದು ರೀತಿಯಾದಂತ ಪ್ರಬಲವಾದಂತ ಪೈಪೋಟಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲಾದ್ರೆ ಹಳೆ ಮೈಸೂರು ಭಾಗದಲ್ಲಿ ಏನೇ ಮಾಡಿದ್ರೂ ಕೂಡ ಅಷ್ಟೇ ಅಷ್ಟು ಕಷ್ಟದಲ್ಲೇ ಇರುತ್ತೆ ಬಿಜೆಪಿ ಅವರ ಕ್ಷೇತ್ರದ ಜೊತೆಗೆ ಕನಕಪುರದಲ್ಲೂ ಕೂಡ ಸ್ಪರ್ಧೆ ಮಾಡಿ ಟಾಂಗ್ ಕೊಡುವಂತ ಕೆಲಸ ಮಾಡ್ತಾರ ಬಿಜೆಪಿ ನೋಡಬೇಕು ಪದ್ಮನಾಭ ನಗರ ಅಶೋಕ್ ಅವರು ಇನ್ನ ಮಲ್ಲೇಶ್ವರಂ ಕ್ಷೇತ್ರ ಅಶ್ವತ್ಥನಾರಾಯಣ ಅವರು ಆ ಕ್ಷೇತ್ರ ಬಿಟ್ಟು ಅಕ್ಕಪಕ್ಕದ ಒಂದು ಕ್ಷೇತ್ರದಲ್ಲಿ ನಿಂತ್ಕೊಳ್ಳಕ್ಕೆ ತಿನ್ಕಾಡ್ತಾ ಇದ್ದಾರೆ ಅಂತದ್ರಲ್ಲಿ ಬೇರೆ ಜಿಲ್ಲೆಗೆ ಬರ್ತಾರ ಸ್ಪೆಷಲಿ ರಾಮನಗರ ಜಿಲ್ಲೆ ಇದೆಯಲ್ಲ ಅಶ್ವತ್ಥನಾರಾಯಣ ಅವರ ತವರು ಜಿಲ್ಲೆ ಅದು ಅವರು ಮಾಗಡಿ ಕ್ಷೇತ್ರದವರು ಅಲ್ಲಾದರೂ ನಿಂತ್ಕೊಳ್ಳುವಂತ ಪ್ಲಾನ್ ಅನ್ನ ಮಾಡಲಾಗುತ್ತಾ ಬಟ್ ಸಿಕ್ಕಿರುವಂತ ಮಾಹಿತಿ ಪ್ರಕಾರ ಅವರು ಯಾರು ಕೂಡ ಬೇಡ ಅಂತಾನೆ ಹೇಳ್ತಾ ಇದ್ದಾರೆ ಇಂಥ ಕ್ಷೇತ್ರಗಳನ್ನ ಕೊಡುವಂತ ಸಂದರ್ಭದಲ್ಲಿ ಇನ್ನ ಗಾಲಡಿ ಒಕ್ಕಲಿಗ ಮತಗಳನ್ನ ಸೆಳೆಯುವಂತ ರಣತಂತ್ರವನ್ನ ಮಾಡ್ತಾ ಇದ್ದಾರೆ ಆ ರಣತಂತ್ರ ಏನೇ ಇದ್ರೂ ಕೂಡ ಒಂದು ಮಂಡ್ಯ ಭಾಗದಲ್ಲಿ ನಿಂತ್ಕೊಳ್ಳಿ ರಾಮನಗರ ಜಿಲ್ಲೆಯಲ್ಲಿ ನಿಂತ್ಕೊಳ್ಳಿ ಅಂತ ಹೇಳ್ತಾ ಇದ್ರು ಕೂಡ ಇವ್ರು ಮನ್ಸ್ ಮಾಡ್ತಾ ಇಲ್ಲ ಮಂಡ್ಯದ ಉಸ್ತುವಾರಿಯನ್ನ ಕೊಟ್ಟಂತ ಸಂದರ್ಭದಲ್ಲಿ ಅಶೋಕ್ ಅವರಿಗೆ ಗೋ ಬ್ಯಾಕ್ ಎದುರಾಗಿತ್ತು ಅದಾದ್ಮೇಲೆ ಅಲ್ಲಿಂದ ಹಿಂದೆ ಸರಿದ್ರು ಸೈಲೆಂಟ್ ಆಗ್ಬಿಟ್ರು ಹಿರಿಯ ನಾಯಕ ಅನ್ಸ್ಕೊಂಡ್ರು ಕೂಡ ಒಕ್ಕಲಿಗ ಸಮುದಾಯದಲ್ಲಿ ನಾವು ನಾಯಕರು ಅಂತ ಅವ್ರಿಗೆ ಅವರೇ ಬೆನ್ ತೊಡ್ಕೊಳ್ತಾ ಇದ್ದಾರೆ ಬಟ್ ಈ ರೀತಿಯಾದಂತ ಪ್ರಯೋಗಕ್ಕೆ ಎಷ್ಟು ಮಟ್ಟಿಗೆ ಅವರು ಒಪ್ಕೊಳ್ತಾರೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ ಇನ್ನ ಬಿಜೆಪಿಯ ಲೆಕ್ಕಾಚಾರ ಏನು ಅನ್ನುವಂಥದ್ದನ್ನು ತೋರಿಸ್ತಾ ಇದ್ವಿ ಬಿಜೆಪಿಯ ಲೆಕ್ಕಾಚಾರ ಇಬ್ಬರನ್ನೂ ಕೂಡ ಕ್ಷೇತ್ರಕ್ಕೆ ಹೆಚ್ಚಾಗಿ ಸೀಮಿತ ಮಾಡುವಂತ ರಣತಂತ್ರ ಇದೆ ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಈ ಇಬ್ಬರನ್ನೂ ಕೂಡ ಕಟ್ಟಿ ಹಾಕ್ಬಿಟ್ಟು ನಾನು ಆಗ್ಲೇ ಹೇಳ್ತಾ ಇದ್ನಲ್ಲ ಒಂದು 25% ಗೆದ್ದಂತೆ ಅಂತ ಬೇರೆ ಕ್ಷೇತ್ರಗಳತ್ತ ಗಮನ ಕೊಡುವಂಥದ್ದು ಕಡಿಮೆ ಮಾಡುವಂತ ತಂತ್ರ ಇಲ್ಲಿ ಪ್ರಮುಖವಾಗಿ ಇರುವಂಥದ್ದು ಏಕೆಂದ್ರೆ ಇಬ್ಬರು ಕೂಡ ಸ್ಟಾರ್ ಪ್ರಚಾರಕರಾಗಿದ್ದಾರೆ ಒಬ್ರು ಕೆ ಪಿ ಸಿ ಸಿ ಅಧ್ಯಕ್ಷರು ಮತ್ತೊಬ್ರು ವಿರೋಧ ಪಕ್ಷ ನಾಯಕರು ಮಾಸ್ ಲೀಡರ್ ಆಗಿರುವಂಥದ್ದು ಇವರಿಬ್ಬರು ಬೇರೆ ಕ್ಷೇತ್ರಗಳಲ್ಲಿ ಓಡಾಟ ಮಾಡೋದು ಎಷ್ಟು ಮಟ್ಟಿಗೆ ಕಡಿಮೆ ಆಗುತ್ತೆ ಅಷ್ಟು ಮಟ್ಟಿಗೆ ಆ ಕ್ಷೇತ್ರಗಳಲ್ಲಿ ಬಿಜೆಪಿ ಪ್ರಾಬಲ್ಯವನ್ನು ಹೆಚ್ಚಿಸ್ಕೊಳ್ಬಹುದು ಅನ್ನುವಂಥ ಕ್ಯಾಲ್ಕುಲೇಷನ್ ಬಿಜೆಪಿಯದ್ದಾಗಿದೆ ಪ್ರಬಲ ಅಭ್ಯರ್ಥಿ ಹಾಕಿದ್ರೆ ಎದುರಾಳಿ ಕ್ಷೇತ್ರದಲ್ಲೇ ಉಳಿಯುತ್ತಾರೆ ಅದು ಹೌದು ಕ್ಯಾಲ್ಕುಲೇಷನ್ ಅನ್ನೋ ಸರಿಯಾಗಿದೆ ಬಟ್ ನಿಂತ್ಕೊಳ್ಳುವಂಥ ಧೈರ್ಯ ಮಾಡಬೇಕಲ್ಲ ಬಿಜೆಪಿಯಲ್ಲಿರುವಂಥ ನಾಯಕರು ಆ ಧೈರ್ಯ ಮಾಡಿದ್ರೆ ಮಾತ್ರ ಈ ಕ್ಯಾಲ್ಕುಲೇಷನ್ ವರ್ಕೌಟ್ ಆಗುತ್ತೆ ಅದಾದ್ಮೇಲೆ ಅವರು ಕೂಡ ಒಪ್ಕೊಳ್ಬೇಕು ಅವರು ಗ್ರೀನ್ ಸಿಗ್ನಲ್ ಕೊಡಬೇಕು ಆದರೆ ಒಪ್ಕೊಳ್ಳುವಂಥ ಸಾಧ್ಯತೆ 90% ಕಡಿಮೆನೇ ಇದರಲ್ಲಿ ಇದರಿಂದ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಮತ ಸೆಳೆಯುವಂಥ ತಂತ್ರಗಾರಿಕೆ ಕೂಡ ಇರುವಂಥದ್ದು ಆ ತಂತ್ರಗಾರಿಕೆ ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದು ಆ ಅಭ್ಯರ್ಥಿಯ ಹೆಸರು ಘೋಷಣೆ ಆದಂಥ ಸಂದರ್ಭದಲ್ಲಿ ಮಾತ್ರನೇ ಗೊತ್ತಾಗೋದು ಇನ್ನು ವರ್ಣದಲ್ಲಿ ವರ್ಸಸ್ ನೋಡೋಣ ಸಿದ್ದರಾಮಯ್ಯ ವರ್ಸಸ್ ಸೋಮಣ್ಣ ಸೋಮಣ್ಣ ನಿಂತ್ಕೊಳ್ಬೇಕು ಅಂದರೆ ವಿಜೇಂದ್ರ ಸಪೋರ್ಟ್ ಬೇಕೇ ಬೇಕು ಬಿಕಾಸ್ ತುಂಬ ಹಿಡಿತಾ ಇರುವಂಥದ್ದು ವಿಜೇಂದ್ರ ಅವರಿಗೆ ಮಾತ್ರನೇ ಆ ಕ್ಷೇತ್ರದಲ್ಲಿ ಅವ್ರು ಬೇಡ ಅಂತ ಹೇಳಿರುವಂಥ ಹಿನ್ನೆಲೆಯಲ್ಲೇ ಸೋಮಣ್ಣ ಹೆಸರು ಮುನ್ನೆಲೆಗೆ ಬಂದಿರುವಂಥದ್ದು ಸೋಮಣ್ಣ ಒಪ್ಕೊಂಡ್ರೆ ಮಾತ್ರ ಅಲ್ಲಿ ಸ್ಪರ್ಧೆ ಸ್ಪರ್ಧೆ ಮಾಡಿದ ಮೇಲೆ ಅವ್ರ ಪಕ್ಷದಲ್ಲಿ ಬೆಂಬಲ ಸಿಕ್ಕರೆ ಮಾತ್ರನೇ ಅವರಿಗೆ ಪೈಪೋಟಿ ಕೊಡೋಕ್ಕಾಗೋದು ಅದು ನೋಡೋಣ ಎಷ್ಟು ಮಟ್ಟಿಗೆ ಅವರಿಗೆ ಟಿಕೆಟ್ ಕೊಟ್ಟು ಪೈಪೋಟಿ ಕೊಡಲಿಕ್ಕೆ ಒಗ್ಗಟ್ಟಾಗಿ ಹೋಗ್ತಾರೆ ಬಿಜೆಪಿಯವರು ಅಂತ ಇನ್ನು ಡಿ ಕೆ ಶಿವಕುಮಾರ್ ಅವರ ವಿಚಾರದಲ್ಲಿ ನೋಡೋದಾದ್ರೆ ಕಾಂಗ್ರೆಸ್ ಅಭ್ಯರ್ಥಿ ಕೆ ಪಿ ಸಿ ಸಿ ಅಧ್ಯಕ್ಷರು ಸ್ಟ್ರಾಂಗ್ ಹೋಲ್ಡ್ಸ್ ಇದೆ ಕನಕಪುರದಲ್ಲಿ 3 ಬಾರಿ ಗೆದ್ದಿದ್ದಾರೆ ಅದರ ಹಿಂದೆ ಸಾತನೂರು ಕ್ಷೇತ್ರ ಇತ್ತು ಅದರಲ್ಲಿ 4 ಬಾರಿ ಗೆದ್ದಂಥವರು ಸೊ ಅಲ್ಲಿ ತನ್ನದೇ ಆದಂಥ ಹಿಡಿತ ಇರುವಂಥ ಹಿನ್ನೆಲೆಯಲ್ಲಿ ಜೆ ಡಿ ಎಸ್ ಅವರೇ ಪೈಪೋಟಿ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಡಿ ಕೆ ಶಿವಕುಮಾರ್ ಅವರಿಗೆ ಇನ್ನು ಠೇವಣಿ ಇಲ್ಲದೆ ಇರುವಂಥ ಕ್ಷೇತ್ರ ಕನಕಪುರ ಅಂಥ ಕ್ಷೇತ್ರದಲ್ಲಿ ಈ ನಾಯಕರು ಬರ್ತಾರಾ ಅಶ್ವತ್ಥನಾರಾಯಣ ಆಗಿರ್ಬೋದು ಅಥವಾ ಅಶೋಕ್ ಅವರಾಗಿರ್ಬೋದು ಈ ಇಬ್ಬರು ನಾಯಕರು ಮನ್ಸು ಏನಾದರೂ ಮಾಡ್ತಾರಾ ಅಕಸ್ಮಾತ್ ಈ ರೀತಿಯಾಗಿ ಟಿಕೆಟ್ ಘೋಷಣೆ ಆದರೆ ಮಾತ್ರನೇ ನಿಜಕ್ಕೂ ಗುಜರಾತ್ ಮಾಡಲು ಅಚ್ಚರಿ ಅಭ್ಯರ್ಥಿಗಳನ್ನು ಹಾಕ್ತಂತಾಗೋದು ಇಲ್ಲಾಂದ್ರೆ ಇನ್ನೇನು ಪ್ರಯೋಗ ಮಾಡಿದ್ರು ಅಷ್ಟಕ್ಕಷ್ಟೇ ಓ ಟು ಯು ಶರ್ಮಿತಾ ಥ್ಯಾಂಕ್ ಯು ಪೃಥ್ವಿ ತಮ್ಮೆಲ್ಲ ಎಕ್ಸ್ಪ್ಲನೇಷನ್ಗೆ ಈಗ ಒಂದು ಬ್ರೇಕ್ ಇರುತ್ತೆ ಬ್ರೇಕ್